ಐನೂರ ಇಪ್ಪತ್ತೊಂದ ಪ್ರಶ್ನೆಯನ್ನು ಕೇಳಿದ್ದೇನೆ ಅಧ್ಯಕ್ಷ. ಬಸ್ ಉತ್ತರನ ನೀಡಾಗಿದೆ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳು ಉತ್ತರವನ್ನು ಒದಗಿಸಿದ್ದೀರಿ. ಈಗಾಗಲೇ ಸೋಮಶೇಖರ್ ಅವರು ಹೇಳ್ದಂಗೆ ಮೈಸೂರು ನಗರದಲ್ಲಿ ನಾಲ್ಕು ಕ್ಷೇತ್ರ ಇದ್ದಾವೆ. ಮೂರು ಕ್ಷೇತ್ರ ಚಾಮರಾಜ, ನರಸಿಂಹರಾಜ, ಕೃಷ್ಣರಾಜ, ಅದ್ರ ಸುತ್ತ ಚಾಮುಂಡೇಶ್ವರಿ ಬರುತ್ತೆ. ಈ ಮೂರು ಕ್ಷೇತ್ರದಲ್ಲಿ ಏನು ಕಟ್ಟಲಿಕ್ಕೂ ಜಾಗ ಇಲ್ಲ. ಬರ್ತಕ್ಕಂಥದ್ದೆಲ್ಲ ಚಾಮುಂಡೇಶ್ವರಿ ಕ್ಷೇತ್ರಕ್ಕೇ. ಸ್ಲಮ್ಗಳೆಲ್ಲ ನನ್ನ ಕ್ಷೇತ್ರದಲ್ಲೇ ಇದ್ದಾವೆ. ಅಲ್ಲಿ 25 ವರ್ಷದಲ್ಲೂ ಮಾಡಿದ್ದಾರೆ, 10 ವರ್ಷದಲ್ಲೂ ಮಾಡಿದ್ದಾರೆ. ಅಲ್ಲಿ ಸ್ಲಮ್ಮಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಅವರಿಗೆ ಕನಿಷ್ಠ ಪಕ್ಷ ಕುಡಿಯೋ ನೀರು, ವಿದ್ಯುಚ್ಛಕ್ತಿ ಲೈಟು, ಆ ಮನೆಗಳ ಒಂದು ಯೂಜಿಡಿ ಇಷ್ಟನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು ಪ್ರಶ್ನೆ ಮಂತ್ರಿಗಳೇ, ಮಂತ್ರಿಗಳೇ ಕೇಳಿ, ನಿಮಗೆ ಮುಖ್ಯಮಂತ್ರಿಗಳು ವಸತಿ ಖಾತೆ ಕೊಟ್ಟಿದ್ದಾರೆ. ಈ ಖಾತೆ ಹಿಂದೆ ನಜೀರ್ ಸಾಹೇಬರು ಇನ್ನೇನು ಪ್ರಾಣ ಹೋಗೋದು 5 ನಿಮಿಷ, ಆವಾಗ ಅವರು ಒಂದು ಮಾತು ಹೇಳಿದರು, ಎಲ್ಲಿ ನೋಡಿದ್ರು ನಮ್ಮ ಪ್ರಜೆಗಳೇ ಕಾಣ್ತಾರೆ ಅಂತ. ಯಾರಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡಿದರು, ಮಂಡಲ ಜಿಲ್ಲಾ ಪರಿಷತ್ ಕಾಣ್ತಾರೆ. ನೀರು ಕೊಟ್ಟೆ, ಸೂರು ಕೊಡಲಿಲ್ಲ ಅಂತ ಹೇಳಿದ್ರು. ನೀರು ಕೊಟ್ಟೆ, ಸೂರು ಕೊಡಲಿಲ್ಲ ಅಂತ ಹೇಳಿದ್ರು. ಇದು ಭಾರತ್ ನಗರರು, ರಾಜೀವ್ ನಗರರು, ನಿಮ್ಮ ಸಮಾಜದ ಸಂಖ್ಯೆ ವಿಪರೀತ ಇದ್ದಾರೆ. ಮನಸ್ಸು ಮಾಡಿ ನೀವು ಅದಕ್ಕೊಂದು ವಿಶೇಷವಾದಂಥ ಅನುದಾನ ಕೊಟ್ಟು ಕುಡಿಯೋ ನೀರು, ವಿದ್ಯುಚ್ಛಕ್ತಿ, ಯೂಜಿಡಿ ಮಾಡಿಕೊಟ್ಬಿಟ್ರೆ ಸಾಕು ನಮಗೆ. ಅಷ್ಟು ಕೊಟ್ಟರೆ ಸದ್ಯಕ್ಕೆ ನಮ್ಮ ಸಮಾಧಾನವಾಗಿ ಇರ್ತಾರೆ ಬಡವ್ರು, ಬಡ ಕುಟುಂಬ. ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ನಾನು ತುರ್ತ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಟೋಟಲ್ ಜಿ ಟಿ ದೇವೇಗೌಡ ಕ್ಷೇತ್ರದಲ್ಲಿ 8 ಸ್ಲಮ್ ಅವೆ ಟೋಟಲ್. ನಿಮ್ಮಲ್ಲಿ 8 ಸ್ಲಮ್ಮಲ್ಲಿ 2 ಸ್ಲಮ್ ನಾವು ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು 6 ಸ್ಲಮ್ಮಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ, ನನಗೂ ಗಮನಕ್ಕೆ ಬಂದಿದೆ. ತಮಗೊಂದು ಸತಿ ಮೀಟಿಂಗ್ ಕರೆಸ್ಬಿಟ್ಟು ಯಾವ ಸ್ಲಮ್ಮಲ್ಲಿ ಏನೇನಾಗಬೇಕಂತ ಹೇಳಿದ್ರೆ ನಾನು ಕೂತ್ಕೊಂಡು ಅದು ಮಾಡ್ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ನಾನು ಓಕೆ ಡಾಕ್ಟರ್ ಭರತ್.